ಪರೇಶ ಮೇಸ್ತಾನ ನೂರಕ್ಕೆ ನೂರು ಇದು ಕೊಲೆ ಪ್ರಕರಣ ನೂರಕ್ಕೆ ನೂರು ಹೇಳ್ತೇನೆ ಇದು ಕೊಲೆ ಪ್ರಕರಣ ಸಿಬಿಐ ರಿಪೋರ್ಟ್ ಆ ಸಮಯದಲ್ಲಿದ್ದಂತ ಕಾಂಗ್ರೆಸ್ ಗವರ್ನಮೆಂಟ್ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಿದೆ ಪರೇಶ್ ಮೇಸ್ತಾ 2017 ರಲ್ಲಿ ಡಿಸೆಂಬರ್ 6 ನೇ ತಾರೀಕು ಹತ್ಯೆ ಆಯಿತು ಇಡಿ ರಾಜ್ಯಾದ್ಯಂತ ಹಿಂದೂಗಳ ಆಕ್ರೋಶ ಪ್ರತಿಭಟನೆ ಆಯಿತು ಅವರ ತಂದೆ ತಾಯಿಯ ಮನೆಗೆ ಅಮಿತ್ ಶಾ ಗೃಹಮಂತ್ರಿ ಕೂಡ ಬಂದು ಹೋದರು ಅಂತ ಒಂದು ಗಂಭೀರವಾದಂತ ಪ್ರಕರಣ ಆ ಸಮಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು ಕಾಂಗ್ರೆಸ್ ಸರ್ಕಾರ ಇತ್ತು ಇಡಿ ರಾಜ್ಯಾದ್ಯಂತ ಎಲ್ಲರ ಬೇಡಿಕೆ ಆಗಿತ್ತು ಸಿಬಿಐ ಒಪ್ಸಿ ಅಂತ ಹೇಳಿ ಸಿಬಿಐ ಗೆ 2019 ರಲ್ಲಿ ಸಿಬಿಐ ಗೆ ಒಪ್ಸಲಾಯಿತು 3 ವರ್ಷದ ನಂತರ ಸಿಬಿಐ ಬಿ ರಿಪೋರ್ಟ್ ಹಾಕಿದೆ ಪರೇಶ್ ಮೇಸ್ತಾನ ಸಾವು ಸಹಜ ಸಾವು ಅಂತನೋಂತ ಪ್ರಕ್ರಿಯೆಯನ್ನು ಮಾಡಿದರೆ ಇದು ತಪ್ಪು ಅನ್ಯಾಯ ಆಗಿದೆ ಇದನ್ನ ಧಿಕ್ಕರಿಸ್ತಾ ಇದೀನಿ ಇದನ್ನ ವಿರೋಧಿಸ್ತಾ ಇದೀನಿ ಇದು ಅತ್ಯಂತ ಮೋಸ ಮಾಡಿದಂತಂತ ನಾನು ಹೇಳ್ತಾ ಇದೀನಿ ಪರೇಶ್ ಮೇಸ್ತಾನ ನೂರಕ್ಕೆ ನೂರು ಇದು ಕೊಲೆ ಪ್ರಕರಣ ನೂರಕ್ಕೆ ನೂರು ಹೇಳ್ತೇನೆ ಇದು ಕೊಲೆ ಪ್ರಕರಣ ಸಿಬಿಐ ರಿಪೋರ್ಟ್ ಆ ಸಮಯದಲ್ಲಿದ್ದಂತ ಕಾಂಗ್ರೆಸ್ ಗವರ್ನಮೆಂಟ್ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಿದೆ ನಾನು ಹೇಳೋದು ಇವತ್ತಿನ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದೆ ಈ ಕೇಸ್ ಅನ್ನು ರಿಓಪನ್ ಮಾಡಬೇಕು ಸಂಪೂರ್ಣವಾಗಿ ಪುನಃ ತನಿಖೆ ಆಗಬೇಕು ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ ಇದರ ವಿರುದ್ಧ ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ಹೋರಾಟವನ್ನು ಮಾಡುತ್ತೀವಿ ಅಂತನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ ಇದು ಅವರ ತಂದೆ ತಾಯಿಗೆ ಅವರ ಕುಟುಂಬಕ್ಕೆ ಹಿಂದುತ್ವಕ್ಕೆ ಅವಮಾನ ಮಾಡಿದ ರಿಪೋರ್ಟ್ ಇದು ಸಿಬಿಐ ರಿಪೋರ್ಟ್ ಇದು ತಪ್ಪು ಅಂತನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ ಇದು ಸರಿಯಲ್ಲ ಬಿಜೆಪಿ ರಿಓಪನ್ ಮಾಡಬೇಕು ಇದಕ್ಕೆ ತಪ್ಪಿತಸ್ಥರು ಯಾರಿದ್ದಾರೆ ಮುಸ್ಲಿಂ ಕಿಡಿಗೇಡಿ ಮುಸ್ಲಿಂ ಗುಂಡಾಗಳಿದ್ದಾರೆ ನೂರಕ್ಕೆ ನೂರು ಇದು ಕೊಲೆ ಅಂತನ್ನುವಂತದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬಿಜೆಪಿ ಮೇಲೆ ಆಗ್ರಹ ಮಾಡ್ತಾ ಇದ್ದೀನಿ ಒತ್ತಾಯ ಮಾಡ್ತಾ ಇದ್ದೀನಿ ರಿಓಪನ್ ಮಾಡಿ ಪುನಃ ಎನ್ಕ್ವೈರಿ ಆಗಬೇಕು ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅಂತನ್ನುವಂತದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.